ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನೋಡಿ ರೈತರಾಗಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡಿ ಕೊನೆ ತಗೊಂಡು ಫ್ರೆಂಡ್ಸ್ ಯಾಕಂದರೆ ರೈತರಿಗೆ ಒಂದು ಗುಡ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನೀವು ಬೆಳೆ ಮಾಡಿಸಿದರೆ ನಿಮ್ಮ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಿ ಕೊಡೋದು ಅಂತ ಈಡಿಯೋ ತುಂಬಿಕೊಡ್ತೀನಿ ಫ್ರೆಂಡ್ಸ್ ಸಾಕಷ್ಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ನಾಲ್ಕನೇ ಬೆಳೆ ವಿಮೆ ನೀವು ಏನು ಮಾಡಿಸಿದರೆ ಅಪ್ಲಿಕೇಶನ್ ಹಾಕಿದರೆ ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಮತ್ತು ಬೆಳೆ ವಿಮೆ ಎಷ್ಟು ಬಂದಿದೆ ಬ್ಯಾಂಕಿಗೆ ಜಮ ಆಗಿದೆಯೋ ಇಲ್ಲೂ ಪೆಂಡಿಂಗಿದೆ ಯಾವ ರೀತಿ ಚೆಕ್ ಮಾಡೋದು ಕಂಪ್ಲೀಟಾಗಿ ಈ ವಿಡಿಯೋ ತುಂಬಿಕೊಡ್ತೀನಿ ಮೊದಲು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋನೂ ಬನ್ನಿ ಫ್ರೆಂಡ್ಸ್ ಈಸಿಯಾಗಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ತಿಸ್ಕೊಡ್ತೀನಿ ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಿದ್ರೆ ಮೊದಲು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲು ನೀವು ಏನು ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಮೊದಲು ಕ್ರೋಮ್ ರೋಸರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಬೇಕಾಗುತ್ತೆ ಕ್ರೋಮ್ ರೋಸರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ಮೇಲೆ ನಿಮಗೆ ಈ ಥರ ಇಂಟ್ರೆಸ್ಟ್ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಓಪನ್ ಮಾಡಿದ ಮೇಲೆ ಇಲ್ಲಿ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಸಂರಕ್ಷಣೆ ಅಂತ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್ ಈ ರೀತಿ ಸರ್ಚ್ ಮಾಡಿ ಸಂರಕ್ಷಣೆ ಚ ಚ ಅಂದರೆ ಹಾಕಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ವೆಬ್ಸೈಟ್ ಬರುತ್ತೆ ಇಲ್ಲಿ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸಂರಕ್ಷಣೆ ಮೇಲೆ ಕ್ಲಿಕ್ ಮಾಡಿ ಈ ವೆಬ್ಸೈಟ್ ಬರುತ್ತೆ ಇಲ್ಲಿ ಸಂರಕ್ಷಣೆ ಕರ್ನಾಟಕ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಹೋಮ್ ಪೇಜ್ ನೋಡ್ಬೋದು ಯಾವ ರೀತಿ ಬರುತ್ತೆ ಇಲ್ಲಿ ಸಂರಕ್ಷಣೆ ಹೋಮ್ ಪೇಜ್ ಬಂತು ಫ್ರೆಂಡ್ಸ್ ಈ ಬಂದಮೇಲೆ ಇಲ್ಲಿ ಈ ಏನು ಮಾಡೋಕ್ಕೇ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಳೆ ವಿಮೆ ಕೂಡ ಚೆಕ್ ಮಾಡಿ ಕೊಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಎಮ್ಗೆ ಯಾವ ರೀತಿ ಅದನ್ನು ಚೆಕ್ ಮಾಡಿ ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದರೆ ಕರೆಪ್ಪ ಇರ್ಬೋದು ಮತ್ತು ರಾಗಿ ಇರ್ಬೋದು ಈ ಥರ ಬರುತ್ತೆ ಫ್ರೆಂಡ್ಸ್ ನೀವು ಯಾವ ರೀತಿ ಯಾವ ರೀತಿ ಚ ಅಂದರೆ ನಿಮಗೆ ಈಗ ಮುಂದೆ ತೋರಿಸ್ತೀನಿ ಯಾವ ರೀತಿ ಚೆಕ್ ಅಂತ ಬ್ಯಾಕ್ ಬಿಡ್ತೀನಿ ಬ್ಯಾಕ್ ಬಂದ ಮೇಲೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಇದ್ರೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ ನಾನು ಮಲ್ ಕ್ಲಿಕ್ ಮಾಡ್ತೀನಿ ಈಗ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಮುಂದೆ ಗೋ ಟು ಮೇ ಕ್ಲಿಕ್ ಮಾಡಿ ಗೋ ಟು ಮೇ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಎಂಟ್ರಿಪೇಸ್ ಬರುತ್ತೆ ಸಾಕಷ್ಟು ಫೀಚರ್ ಕೂಡ ಇದೆ ಇಲ್ಲಿ ನಾನು ಕೂಡ ಕ್ಲಿಕ್ ಮಾಡೋಕೋಬೇಡಿ ಇಲ್ಲ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಫಾರ್ಮರ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ನೋಡಿ ಅಬ್ಸರ್ವ್ ಕೂಡ ಮಾಡ್ಬೋದು ಇಲ್ಲಿ ಈ ಚೆಕ್ ಟೇಟಸ್ ಅಂತ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ನೋಡಿ ಅಬ್ಸರ್ವ್ ಕೂಡ ಮಾಡ್ಬೋದು ಇಲ್ಲಿ ಏನು ಮಾಡ್ಬೇಕಾಗುತ್ತೆ ಅಂದರೆ ಯಾವ ನೋಡಿ ಫ್ರೆಂಡ್ಸ್ ಯಾರು ಸರಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ಮೇಲೆ ಚೆಕ್ ಮಾಡಿಕೊಳ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದರೆ ನಿಮಗೆ ಅದು ಅಪ್ಲಿಕೇಶನ್ ಒಂದು ನಂಬರ್ ಇರುತ್ತೆ ಫ್ರೆಂಡ್ಸ್ ಆ ನಂಬರ್ ಕೂಡ ಹಾಕಿ ಚೆಕ್ ಮಾಡ್ಬೋದು ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಅದನ್ನು ಕೂಡ ಹಾಕಿ ಚೆಕ್ ಮಾಡ್ಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೂಡ ಹಾಕಿ ಚೆಕ್ ಮಾಡಿಕೊಳ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಮೊದಲು ಆಧಾರ್ ಕಾರ್ಡ್ ನಂಬರ್ ಹಾಕೋಕ್ಕೋಗುತ್ತೆ ಮೊಬೈಲ್ ನಂಬರ್ ಹಾಕಬೇಕು ಯಾವ ರೀತಿ ಹಾಕೋದು ಈ ರೀತಿ ಹಾಕಿದ್ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಕ್ಯಾಪ್ಚಾ ಕೂಡ ಬರುತ್ತೆ ಕ್ಯಾಪ್ಸಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಕೂಡ ಇಲ್ಲಿ ಈ ಕಾಲಮ್ ಅಲ್ಲಿ ಹಾಕಬೇಕಾಗುತ್ತೆ ಈ ಕಾಲಮ್ ಅಲ್ಲಿ ಕ್ಯಾಪ್ಚರ್ ಹಾಕಿ ಕಡೆ ಆಧಾರ್ ಕಾರ್ಡ್ ಆಗಬಹುದು ಮತ್ತು ನಂಬರ್ ಆಗಬಹುದು ಇಲ್ಲಿ ಫೋನ್ ನಂಬರ್ ಯಾವುದಾರ ಒಂದು ಮೇಲೆ ಇಲ್ಲಿ ಕ್ಯಾಪ್ಚರ್ ಹಾಕಿದ ಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ನಿಮ್ಮ ಕೆಲಸ ಓಪನ್ ಆಗುತ್ತೆ ಅಂತ ಹೇಳಬಹುದು ನಿಮಗೆ ನಿಮಗೂ ನಿಮಗೆ ನಿಮ್ಮ ಅಪ್ಲಿಕೇಶನ್ ನಿಮಗೆ ಓಪನ್ ಆಗಲಿಲ್ಲ ಅಂದ ನೀವು ಏನು ಅದಕ್ಕೂ ಹೋಗುತ್ತೆ ಅದಕ್ಕೂ ಸಲ್ಯೂಷನ್ ಹೇಗೆ ಕೊಡ್ತೀನಿ ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ ಅಂದ ಮೊಬೈಲ್ ನಂಬರ್ ಹಾಕಿ ಮತ್ತು ಆಧಾರ್ ಕಾರ್ಡ್ ಹಾಕಿ ನಂಬರ್ ಕೂಡ ಅಪ್ಲಿಕೇಶನ್ ಓಪನ್ ಆಗಲಿಲ್ಲ ನೀವು ಮಾಡೋಕ್ಕೆ ಓದ್ತೇವೆ ಅಂದರೆ ಮತ್ತೆ ಬ್ಯಾಕಿಗೆ ಬ್ಯಾಂಕಿಗೆ ಬರೋಕೋತ್ತೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ಕೊಡ್ತೀನಿ ಮತ್ತು ನಿಮಗೆ ಅಪ್ಲಿಕೇಶನ್ ನಿಮಗೆ ಯಾವ ಬ್ಯಾಂಕಿಗೆ ಜಮ ಆಗಿದೆ ಬೆಳಿಮೆ ಎಷ್ಟು ಜಮ ಆಗಿದೆ ಕಂಪ್ಲೀಟಾಗಿ ಎಷ್ಟು ಸ್ಟೆಪ್ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ಚೆಕ್ ಮಾಡಿ ಕೊಡ್ಬೋದು ನಿಮ್ಮ ಮೊಬೈಲ್ ಮುಖಾಂತರ ಫ್ರೆಂಡ್ಸ್ ನಿಮ್ಗೆ ಯಾವ ರೀತಿ ಗೊತ್ತಾಗಲ್ಲ ಅಂದ್ರೆ ಫ್ರೆಂಡ್ಸ್ ಮೊದಲು ಬರೋಕೆ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಬ್ಯಾಕ್ ಬಂದ ಮೇಲೆ ತೋರಿಸ್ತೀನಿ ಯಾವ ರೀತಿ ಅಂದ ನೋಡಿ ಫ್ರೆಂಡ್ಸ್ ಬ್ಯಾಕ್ ಬಂದ ಮೇಲೆ ಈ ತರ ಎಂಟ್ರಿಫ್ಸ್ ಬರುತ್ತೆ ಇಲ್ಲಿ ಫಾರ್ಮರ್ಸ್ ಮೇಲೆ ಇನ್ನೊಂದು ಕೂಡ ಇಲ್ಲಿ ಫ್ರೆಂಡ್ಸ್ ಡಿಫೆಂಡ್ಸ್ ಕ್ರಾಪ್ ಇನ್ಶೂರೆನ್ಸ್ ಡೀಟೇಲ್ಸ್ ಸರ್ವೆ ಸರ್ವೆ ನಂಬರ್ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಅಬ್ಸರ್ವ್ ಕೂಡ ಮಾಡ್ಬೋದು ಇಲ್ಲಿ ನಿಮ್ಮ ಡಿಸ್ಟಿಕ್ ಆಗಿರ್ಬೋದು ನಿಮ್ಮ ತಾಲೂಕು ಆಗಿರ್ಬೋದು ಇವೆಲ್ಲನೂ ಕೂಡ ಹುಬ್ಬಳ್ಳಿ ಆಗಿರ್ಬೋದು ಇವೆಲ್ಲ ಕೂಡ ಚೂಸ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಕೂಡ ಹಾಕಬೇಕಾಗುತ್ತೆ ಸರ್ವೆ ನಂಬರ್ ಕೂಡ ಹಾಕಿದ ಮೇಲೆ ನಿಮ್ಮ ಊರಲ್ಲಿರುವ ಸರ್ವೆ ನಂಬರ್ಗೆ ಯಾವ ಅರ್ಜಿ ಅಪ್ಲಿಕೇಶನ್ ಹಾಕಿದ್ರೆ ಅವರು ಸ್ಟೇಟಸ್ ಕೂಡ ಬರುತ್ತೆ ಅಲ್ಲಿ ನಿಮಗೆ ಒಂದು ನಂಬರ್ ಕೂಡ ಬರುತ್ತೆ ಅಂತ ಬಂದು ಫ್ರೆಂಡ್ಸ್ ನಾನು ಎಕ್ಸಾಪಲ್ಲಿ ಒಂದು ತೋರಿಸ್ತೀನಿ ಯಾವ ಚೆಕ್ ಮಾಡುವಂಥ ಇಲ್ಲಿ ಈ ಥರ ಚೆಕ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಡಿಸ್ಟಿಕ್ ಹಾಕಿ ನಿಮ್ಮ ತಾಲೂಕು ಹಾಕಬೇಕಾಗುತ್ತೆ ಫ್ರೆಂಡ್ಸ್ तालूकन हाकद मैं निम्म हुब्ली हूबी कूड़ा हाकिम विलज कूड़ा हाक इवन हाक फ्रेंड्स नूरी फ्रेंड्स विलेज कूड़ा विलेज विलज विलेज कूड़ा हाक फ्रेंड्स नाम एक्सापल तोर्त फ्रेंड्स ఎక్సాంప్ల్ని హాక్తి ఫ్రెండ్ హామే ఇల్లు ఫెండ్స్ నిమ్మ సర్వే నంబర్ కూడా హాకెత్త ఫ్రెండ్స్ సర్వే నంబర్ హాక్కు ಸರ್ವೆ نمبر ಹಾಕಿ ಮೇಲೆ फ्रेंड्स ಇಲ್ಲಿ ಸರ್ಚ್ ಮೇಲೆ ಗೋ ಟು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಈ ತರ ಹೆಸರು ಕೂಡ ಬರುತ್ತೆ ಅಂತ ಹೇಳ್ಬಹುದು फ्रेंड्स ನೀವು ಬೆಳವಿಮಿಗೆ ಅಪ್ಲಿಕೇಶನ್ ಹಾಕಿದ್ರೆ ಡೀಟೇಲ್ಸ್ ಕೂಡ ಬರುತ್ತೆ ಅಂತ ಹೇಳ್ಬಹುದು फ्रेंड्स ಇಲ್ಲಿ ನಿಮಗೆ ಒಂದು નંબર ಕೂಡ ಬರುತ್ತೆ ಅಂತ ಹೇಳ್ಬಹುದು फ्रेंड्स ಅದನಲ್ಲಿ ಈ ಸರ್ವೆ ನಂಬರ್ ಅಲ್ಲಿ ಎಲ್ಎಸ್‌ಟಿ ಅಪ್ಲಿಕೇಶನ್ ಹಾಕಿದರೆ ಎಲ್ಲಾ ಕಂಪ್ಲೀಟ್ ಆಗಿ ಬರುತ್ತೆ ಅಂತ ಹೇಳ್ಬಹುದು फ्रेंड्स ಇಲ್ಲಿ નંબર ಕೂಡ ಕಾಣುತ್ತಿರಬಹುದು ಸರ್ವೆ ನಂಬರ್ ಇದೆ ಬರುತ್ತೆ ಅಂತ ಹೇಳ್ಬಹುದು फ्रेंड्स ಈ ರೀತಿ ಚೆಕ್ ಮಾಡಿಕೊಳ್ಳಬಹುದು ಆತ್ರ ಮೇಲೆ ಕ್ಲಿಕ್ ಮಾಡಿದ್ಮೇಗೆ ಈ ತರ ಇಂಟರ್ಫೇಸ್ ಬರುತ್ತೆ फ्रेंड्स ಇಲ್ಲಿ ನೋಡಿ फ्रेंड्स ಯಾವ ರೀತಿ ಕ್ಲಿಕ್ ಮಾಡ್ತೀನಿ ಈ ಥರ ಬರುತ್ತೆ ಈ ಥರ ಚೆಕ್ ಮಾಡಿ ಕೊಡಬಹುದು ಫ್ರೆಂಡ್ಸ್ ಅಷ್ಟು ವೀಡಿಯೋ ರೈತರಿಗೆ ಶೇರ್ ಮಾಡಿ ನಮ್ಮಲ್ಲಿ ಫಸ್ಟ್ ನಮ್ಮ ಸಪ್ರೇಮ ಪಕ್ಕ ಯಾವ ಥರ ಸರ್ಡೋಕ್ಕೆ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್